ಆಯ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಸ್ವಂತ ಅನುಭವದಿಂದ ಮನೆ ನಿರ್ಮಾಣದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಾವು ಕೂಡ ರೀಸೆಂಟಾಗಿ ಮನೆ ಕನ್ಸ್ಟ್ರಕ್ಷನ್ ಮಾಡಿಸಿದ್ದು ಈಗ ಸಂಪೂರ್ಣವಾಗಿ ಮುಗಿದಿದೆ ಅದು ಅದನ್ನು ನಾನು ಸಂಪೂರ್ಣ ವೀಡಿಯೋ ಮಾಡಿದ್ದೀನಿ ಏಕೆಂದರೆ ಇನ್ನೊಬ್ಬರು ಕೂಡ ಅನುಕೂಲ ಆಗಲಿ ಅಂತ ಆದ್ದರಿಂದ ನಾವು ಕಟ್ಟಬೇಕಾದ್ರೆ ಏನೆಲ್ಲ ತಪ್ಪುಗಳನ್ನು ನಡೆದೋ ಕೆಲಸಗಾರರು ಏನೆಲ್ಲ ತಪ್ಪುಗಳನ್ನು ಮಾಡಿದರು ಮತ್ತು ಮೆಟೀರಿಯಲ್ ತೊಗೋಬೇಕಾದ್ರೆ ಏನೆಲ್ಲ ನಮಗೆ ಲಾಸಸ್ ಆಗ್ತು ಮತ್ತು ಎಲ್ಲೆಲ್ಲೆಲ್ಲ ಮೋಸ ನಡೀತು ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮನೆ ನಿರ್ಮಾಣದ ಬಗ್ಗೆ ಸಂಪೂರ್ಣ ಅಂತಂದರೆ ನೀವು ಎಲ್ಲೆಲ್ಲಿ ಹಣವನ್ನು ಉಳಿಸ್ಬೋದು ಎಲ್ಲೆಲ್ಲಿ ಮೋಸ ಹೋಗ್ತೀರಾ ಅನ್ನೋದೆಲ್ಲ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನಗೆ ಗೊತ್ತಿರುವಂಥ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ ಮೊದಲು ನೀವು ಇಂಜಿನಿಯರ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದ ರೀತಿ ಸ್ಕೆಚ್ ಹಾಕಿಸ್ಕೊಳ್ಳಿ ನಿಮಗೆ ವಾಸ್ತು ಬೇಕೋ ಬ್ಯಾಡೋ ಯಾವ ರೀತಿ ಬೇಕೋ ನಿಮ್ಗೆ ಅನುಕೂಲ ತಕ್ಕನಾಗಿ ಸ್ಕೆಚ್ ಹಾಕ್ಕೊಳ್ಳಿ ನಂತರ ನೀವು ಮೆಟೀರಿಯಲ್ ಯಾವಾಗ ಯಾವಾಗ ತರಿಸ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಹೋಗ್ತಾ ಹೋಗ್ತಾ ದಯವಿಟ್ಟು ವಿಡಿಯೋನ ನೋಡಿ ನಂತರ ಏನಪ್ಪ ತಪ್ಪು ಮಾಡೋದು ಅಂತ ಅಂದರೆ ನೀವು ಸ್ಕೆಚ್ ಕೊಡೋದೊಂದು ಮತ್ತು ಕೆಲಸಗಾರರು ಮಾಡೋದು ಇನ್ನೊಂದು ಆ ರೀತಿ ಆಗುತ್ತೆ ಆದ್ದರಿಂದ ನೀವು ಸ್ಕೆಚ್ ಇಟ್ಕೊಂಡು ನೀವೇ ಕೂದಲು ಕೆಲಸ ಮಾಡಿಸ್ಬೇಕಾಗುತ್ತೆ ಇದರಿಂದ ನೀವು ಮುಂದೆ ಡೆಮಾಲಿಷ್ ಮಾಡಿಸೋದು ತಪ್ಪುತ್ತೆ ಏಕೆಂದರೆ ಇಂಜಿನಿಯರ್ ಬಂದು ಅದನ್ನು ಡೆಮಾಲಿಷ್ ಮಾಡ್ತಾರೆ ಇವರು ಕೆಲಸಗಾರರು ಒಂದು ಮಾಡ್ತಾರೆ ಇಂಜಿನಿಯರ್ ಒಂದು ಹೇಳಿರ್ತಾರೆ ಆದ್ದರಿಂದ ದಯವಿಟ್ಟು ಸ್ಕೆಚ್ ಇಟ್ಕೊಂಡು ಇಂಜಿನಿಯರ್ ಏನು ಕೊಡ್ತಾರೆ ಅದನ್ನೇ ಮಾಡಿಸ್ಬೇಕು ಓಕೆನಾ ಇದು ಮೊದಲನೇ ಪಾಯಿಂಟು ಗೆಳೆಯರೇ ವೀಡಿಯೋನ ಫಾಲೋ ಮಾಡ್ತಾಯಿರಿ ಓಕೆನಾ ಮುಂದೆ ಮುಂದೆ ನಿಮಗೆ ಯಾವ ರೀತಿಯಿಂದ ಇರ್ತೀನಿ ಓಕೆ ಹಳೆ ಮನೆ ಇತ್ತು ಡೆಮಾಲಿಷ್ ಮಾಡಿಸಿದ್ದು ಅದರ ತಳದಲ್ಲಿ ಇದು ಹಳೆ ಮನೆ ಆದ್ದರಿಂದ ಈ ಥರ ಕಲ್ಲುಗಳ ದಿಮ್ಮಿಗಳು ಸಿಕ್ಕಿದ್ದು ನೋಡಿ ಕಲ್ಲುಗಳ ದಿಮ್ಮಿಗಳು ಈ ದಿಮ್ಮಿಗಳನ್ನು ತಂದು ನಾವು ನಮ್ಮ ಬೇರೆ ಸೈಟ್ ಹತ್ರ ಹಾಕ್ಸಿ ಕಲ್ಲು ಒಡೆಯವರನ್ನು ಕರ್ಕೊಂಬಂದು ನಿಮಗೆ ಸಿಗ್ತಾರೆ ಅಳುಬ್ರುಗಳು ಸೈಜ್ ಒಡೆಯೋರು ಇವರನ್ನ ಕರ್ಕೊಂಬಂದು ಅದರಲ್ಲೇ ನಾವು ಏನು ಸೈಜ್ ಅಂತ ಬರ್ತಾವಲ್ಲ ನೋಡಿ ಆ ಸೈಜನ್ನು ಮಾಡಿಸ್ತಾ ಇದ್ವಿ ಇದರಿಂದ ಗೆಳೆಯರೆ ನಮಗೆ ಸುಮಾರು ಮುನ್ನೂರು ಕಲ್ಲುಗಳು ಸಿಕ್ತೋ ಮುನ್ ಮುನ್ನೂರು ಬಾಂಡ್ ಅಂದರೆ ಡಬಲ್ ಆರುನೂರು ಕಲ್ಲುಗಳಾಗ್ತವೆ ಮತ್ತು ಇದರಿಂದ ನಮಗೆ ಬೋರ್ಡ್ರಸ್ ಅಂತ ಏನಂತೀವಿ ಅವು ಕೂಡ ನಮಗೆ ಫ್ರೀಯಾಗಿ ಸಿಕ್ತು ನಮ್ಮ ಕೇವಲ ಖರ್ಚಾಗಿದ್ದು ಮಾತ್ರ ಆರು ಸಾವಿರ ಬಟ್ ನಮಗೆ ಸುಮಾರು ಒಂದು ಇಪ್ಪತ್ತೈದು ಸಾವಿರದ ಕಲ್ಲುಗಳು ಸಿಕ್ತು ನೋಡಿ ಇದು ತುಂಬ ನಮಗೆ ಅನುಕೂಲ ಆಗ್ತವೆ ನೋಡು ನೋಡಿ ಈ ರೀತಿ ಅವು ಕಲ್ಲುಗಳನ್ನು ತುಂಬ ಈಸಿಯಾಗಿ ಅವರು ಸೈಜ್ಗಳನ್ನಾಗಿ ಮಾಡ್ತಾರೆ ನಿಮ್ಮಲ್ಲೂ ಕೂಡ ಈ ಥರ ಕಲ್ಲುಗಳಿದ್ದರೆ ನೀವು ಕೂಡ ಸೈಜನ್ನು ಮಾಡಿಸ್ಬೋದು ಅಥವಾ ಇಲ್ಲ ಅಂತಂದರೆ ನೀವು ಬೈ ಮಾಡ್ಬೋದು ನೋಡಿ ತುಂಬಾ ತುಂಬ ಗಟ್ಟಿ ಕಲ್ಲುಗಳು ಹಳೆಯ ಕಲ್ಲುಗಳು ತುಂಬಾ ಗಟ್ಟಿ ಕಲ್ಲುಗಳು ಚೆನ್ನಾಗಿದ್ದೋ ಆದ್ದರಿಂದ ನಾವು ನಮ್ಮ ಸೈಟ್ ಹತ್ರ ತಂದು ಈ ಥರ ನಾವು ಸೈಜ್ಗಳನ್ನ ಹೊಡೆಸ್ತೋ ನಂತರ ಗೆಳೆಯರೇ ನಾವು ಡೆಮಾಲಿಶ್ ನಿಮ್ಮ ದಳೆ ಮನೆ ಏನಾದರೂ ಇದ್ದರೆ ಡೆಮಾಲಿಷ್ ಮಾಡಿಸ್ಬೇಕಾದ್ರೆ ನಿಮಗೆ ಹಳೆ ಸಾಮಾನುಗಳು ಆಮ ಹಳೆ ಸಾಮಾನುಗಳು ತುಂಬಾ ಸಿಗ್ತವೆ ದಯವಿಟ್ಟು ನೀವು ಅವ್ರಿಗೆ ಪೂರ್ತಿ ಕೊಡೋಕೆ ಹೋಗ್ಬಿಡಿ ಆ ಹಳೆ ಸಾಮಾನುಗಳನ್ನು ನೀವು ಯಾರು ಬೇಕಾದ್ರೂ ಬೈ ಮಾಡ್ತಾರೆ ಅರ್ಧರ್ ಚಾರ್ಜ್ಗೆ ನಾವು ಕೂಡ ಇಲ್ಲಿ ಮೋಸ ಓದೋ ಅಂದರೆ ನಾವು ಟ್ವೆಂಟಿ ಫೈವ್ ತೌಸಂಡ್ಗೆ ನಾವು ಡೆಮಾಲಿಶು ವಿತ್ ಅವ್ರಿಗೆ ಮೆಟೀರಿಯಲ್ ಕೊಟ್ಟಿದ್ದೋ ಇದರಿಂದ ನಮಗೆ ತುಂಬಾ ಲಾಸ್ ಆಯಿತು ಅವ್ರು ಕೇವಲ ಡೆಮಾಲಿಷ್ ಮಾಡಿಸೋಕ್ಕೋಸ್ಕರ ಬರೀ ಒಂದು ಟೆನ್ ತೌಸಂಡ್ ರುಪೀಸ್ ಮಾತ್ರ ಖರ್ಚು ಮಾಡಿದ್ದಾರೆ ಓಕೆ ನಾವು ಆ ಮನೆಯಲ್ಲಿ ಏನೇನು ಸಿಗ್ತವೆ ಅದೆಲ್ಲ ನೀವೇ ಕೂಡ ತಗೊಂಡು ನೀವೇ ಕೂಡ ಡೆಮಾಲಿಷ್ ಮಾಡಿಸ್ಬೋದು ತುಂಬ ಈಸಿಯಾಗಿ ಓಕೆ ಗೆಳೆಯರೆ ಈಗ ನೋಡಿ ಇಂಜಿನಿಯರ್ ಸಹಾಯದಿಂದ ನಾವು ಏನು ನಾ ಪಿಲ್ಲರ್ ತೆಗಿಯೋದಕ್ಕೆ ಅಳತೆ ಅಳ್ಟೆ ಮಾಡ್ತಾ ಇದೀವಿ ನಮ್ಮಲ್ಲಿ ಒಂಬತ್ತು ಪಿಲ್ಲರ್ ಬಂದಿದ್ದಾವೆ ನೀವು ಇಂಜಿನಿಯರ್ ಸಹಾಯದಿಂದಲೇ ಆ ಪಿಲ್ಲರ್ನ ಡೈಮೆನ್ಷನ್ ಹಾಕ್ಸ್ಬೇಕು ನೀವು ಗಾರ್ಯಾರು ಕುಟು ಹಾಕ್ಸ್ಕೊಂಡ್ರೆ ತುಂಬ ಹೆಚ್ಚು ಕಡಿಮೆ ಆಗ್ತವೆ ದಯವಿಟ್ಟು ನೀವು ಇಂಜಿನಿಯರ್ ಸಹಾಯದಿಂದಲೇ ನೀವು ಅದನ್ನು ಅಳತೆ ಮಾಡಿಸಿ ನೋಡಿ ನಾವು ಮೊದಲೇ ಯಮ್ಸೆಂಟ್ ತಂದಿದ್ದೀವಿ ಇದು ಸಿಂಗಲ್ ವಾಶ್ ಮತ್ತು ಕಬ್ಣ ಜಿಂದಲ್ ನಾವು ತಗೊಬಂದಿದೀವಿ ಮತ್ತು ದಪ್ಚಲಿಯನ್ನು ಬೇಗ ತರಿಸ್ಬೇಕಾಗುತ್ತೆ ನೋಡಿ ಇಲ್ಲಿ ಇಲ್ಲಿ ಲೂಸ್ ಮಣ್ಣಿರೋದ್ರಿಂದ ನಾವು ಆರು ಅಡಿ ಪಿಲ್ಲರ್ ತಗ್ಸಿದ್ದೀವಿ ನೋಡಿ ಇದು ಕಾಮನ್ನು ಡಬಲ್ ಪಿಲ್ಲರ್ಗೆ ಆಗಿ ಕೊಟ್ಟಿದ್ದಾರೆ ಇದು ಅಂದರೆ ಲೂಸ್ ಮಣ್ಣು ಸ್ವಲ್ಪ ಸ್ವಲ್ಪ ಆಗಿ ನಾವು ಪಿಲ್ಲರ್ ಮಾಡಿದ್ದೀವಿ ಎರಡೆಡ ಮತ್ತು ಮೂರು ಪಿಲ್ಲರು ಸಪ್ರೇಟಾಗಿದ್ದಾವೆ ಇಲ್ಲಿ ಕೂಡ ಮೋಸ ನಡೆಯುತ್ತೆ ಇವರು ಪಿಲ್ಲರ್ ಗುಂಡಿ ತೆಗೆಯೋರು ಕೂಡ ತುಂಬಾ ನಿಮಗೆ ಮೋಸ ಮಾಡ್ತಾರೆ ಚೀಟಿಂಗ್ ಮಾಡ್ತಾರೆ ಅಂದರೆ ನೀವು ಐದು ಅಡಿ ಹೇಳಿದರೆ ನಾಲ್ಕೂವರೆ ಅಡಿಗೆ ಸಾಕುತಾರೆ ಮತ್ತು ಆಗಿ ಮಣ್ಣು ತೆಗೆಯೋದಿಲ್ಲ ದಯವಿಟ್ಟು ಆಗಿ ಮಣ್ಣು ತಗ್ಸಿ ಇಲ್ಲಿ ಕಲ್ಲು ಅಥವಾ ಏನೇ ಒಂದು ಸಿಕ್ಕಿದ್ರೂ ಕೂಡ ನೀವು ಮಿಷಿನ್ ತರಿಸಿ ಸಂಪೂರ್ಣವಾಗಿ ನೀಟಾಗಿ ತೆಗ್ಸಬೇಕಾಗುತ್ತೆ ನಮ್ಮ ಕಡೆ ಒಂದು ಅಟ್ಯಾಚ್ ಗೋಡೆ ಇದೆ ಆದ್ದರಿಂದ ತುಂಬ ಹುಷಾರಾಗಿ ತೆಗ್ದೀವಿ ನೋಡಿ ಇವೆಲ್ಲ ಸಿಂಗಲ್ಲು ಮತ್ತು ಈ ಕಡೆ ಸೈಡ್ ಇರೋವೆಲ್ಲ ಡಬಲ್ ಡಬಲ್ ಪಿಲ್ಲರ್ ಈಗ ನಾವು ಪುಟ್ಟಿಂಗನ್ನ ಮಾಡ್ತಾಯಿದ್ದೀವಿ ಗ್ರೌಟನ್ನು ಹಾಕ್ತಾರೆ ಗ್ರೌಟನ್ನು ಹಾಕಿ ದಪ್ಪ ಹಾಕಿ ಅಲ್ಲಿ ಧಮ್ಮಸ್ ಮಾಡಬೇಕಾಗುತ್ತೆ ಏಕೆಂದರೆ ಇಲ್ಲಿ ಲೂಸ್ ಮಣ್ಣಿದೆ ನೀವು ಆದಷ್ಟು ಪಿಲ್ಲರ್ ಗುಂಡಿನ ಜಾಸ್ತಿ ತೆಗೆದಷ್ಟು ತುಂಬಾ ಒಳ್ಳೆಯದು ಮತ್ತು ದಪ್ಚೆಲ್ಯ ಹಾಕಿ ನೀಟಾಗಿ ದಮ್ಮಸ್ ಮಾಡಿಸಿ ಓಕೆನಾ ಇಲ್ಲಿ ನೀಟಾಗಿ ಫಿನಿಷಾಗಿ ಗುಂಡಿ ತೆಗ್ಸಿರಬೇಕು ಲೂಸ್ ಮಣ್ಣಿದ್ರೆ ಇನ್ನೂ ಆಳ ತಗ್ಸಿ ನೆ ನಂತರ ಕರೆಕ್ಟಾಗಿ ಪಿಲ್ಲರ್ ಇದೆಯಾ ಗುಂಡಿ ತೆಗ್ದಿದಾರಾ ಅಂತ ಇಂಜಿನಿಯರ್ ಕರೆಸಿ ನೀವು ಅದನ್ನು ಚೆಕ್ ಮಾಡಿಸ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಈ ಕೆಲಸ ಮಾತ್ರ ಮಿಸ್ ಮಾಡಬೇಡಿ ಓಕೆನಾ ನೀವು ಮೊದಲೇ ಇಂಜಿನಿಯರ್ ತೋರಿಸಿ ಸ್ಕೆಚ್ ಹಾಕಿರ್ತೀರ ಎಷ್ಟು ಪಿಲ್ಲರ್ ಬರ್ತವೆ ಏನು ಅಂತ ಅದು ಮೊದಲನೇ ನೀವು ಹಾಕ್ಸಿರ್ಬೇಕು ಫಸ್ಟ್ ಕೆಲಸ ಮಾಡಬೇಕಾಗಿದ್ದೆ ಇಂಜಿನಿಯರ್ಗೆ ಸೈಟ್ ತೋರಿಸಿ ಸ್ಕೆಚ್ ಹಾಕ್ಸಿ ಎಷ್ಟು ಪಿಲ್ಲರ್ ಬರ್ತವೆ ನೋಡಿಸಿ ತಗ್ಸಿ ನೀವು ಈ ಈ ಕೆಲಸನ ಮಾತ್ರ ಪಿಲ್ಲರ್ ಇರೋ ಇಡೋವರೆಗೂ ಕೂಡ ಇಂಜಿನಿಯರ್ ಇರಲೇಬೇಕಲ್ಲಿ ಅಂದರೆ ಬಂದು ಅಳತೆ ನೋಡಲೇಬೇಕು ನೋಡಿ ಈಗ ಪಿಲ್ಲರ್ನ ನಾವು ಇಟ್ಟಿದ್ದೀವಿ ಇಲ್ಲಿ ಪುಟ್ಟಿಂಗ್ನಲ್ಲಿ ನಾವು ಮ್ಯಾಟ್ ಯೂಸ್ ಮಾಡಿದ್ದೀವಿ ಅಂದರೆ ಡಬಲ್ ಮ್ಯಾಟ್ ಯೂಸ್ ಮಾಡಿದ್ದೀವಿ ಮತ್ತು ಬೀಮ್ನು ಕೂಡ ಯೂಸ್ ಮಾಡಿದ್ವಿ ತೋರಿಸ್ತೀವಿ ನಿಮಗೆ ನೋಡಿ ಇದು ಬೀಮ್ ಎಲ್ ಟೈಪು ಅಂದರೆ ಇಲ್ಲಿ ಲೂಸ್ ಇರೋದ್ರಿಂದ ಒಂದು ಸೈಡ್ ಗೋಡೆ ಇದೆ ಅಟ್ಯಾಚ್ ಗೋಡೆ ಇದೆ ಆದ್ದರಿಂದ ನಾವು ಇಲ್ಲಿ ಎಲ್ ಬೀಮ್ ಯೂಸ್ ಮಾಡಿದ್ದೀವಿ ಇಂಜಿನಿಯರ್ ಕೊಟ್ಟಿದ್ದಾರೆ ಇಲ್ಲಿ ಸಿಂಗಲ್ ಬೀಮ್ ಯೂಸ್ ಮಾಡಿದ್ದೀವಿ ಮತ್ತು ಮ್ಯಾಟ್ ಇದೆ ಮತ್ತು ಈ ಸೈಡಲ್ಲೆಲ್ಲ ಡೌನ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಲೂಸ್ಮೆಂಟ್ ಜಾಸ್ತಿ ಇತ್ತು ಅಲ್ಲಿ ಡಬಲ್ ಮ್ಯಾಟ್ ಯೂಸ್ ಮಾಡಿದ್ದೀವಿ ನೋಡಿ ಕಾಮನ್ ಪಿಲ್ಲರ್ ಎರಡು ಪಿಲ್ಲರ್ ಬಂದಿದ್ದಾವೆ ಒಂದೇ ಗುಂಡಿ ಇದೆ ಪುಟ್ಟಿಂಗ್ ಮಾಡ್ಬೇಕಾದ್ರೆ ದಯವಿಟ್ಟು ನೀಟಾಗಿ ಮಾಡಿಸಿ ದಮ್ಮಸ್ ಮಾಡಿಸಿ ಓಕೆನಾ ಮಿಕ್ಸಿಂಗು ಕೂಡ ನೀಟಾಗಿರಲಿ ನಿಧಾನಕ್ಕೆ ಆದರೂ ಪರವಾಗಿಲ್ಲ ನೀವು ಜಲ್ಲಿ ತರಿಸ್ಬೇಕಾದ್ರೂ ಅಷ್ಟೇ ರೌಂಡ್ ಜಲ್ಲಿನೇ ತರಿಸ್ಬೇಕಾಗುತ್ತೆ ಒಂದೊಂದು ಜಲ್ಲಿ ಚಪ್ಪೆ ಜಲ್ಲಿ ಇರ್ತವೆ ದಯವಿಟ್ಟು ಆ ಚಪ್ಪೆ ಜಲ್ಲಿನ ತರ್ಸೋಕೆ ಹೋಗ್ಬೇಡಿ ಇದ್ರ ಬಗ್ಗೆ ಕೂಡ ನಿಮಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಓಕೆನಾ ಆದಷ್ಟು ತೆಳುವಿರಲಿ ಓಕೆ ತೆಳುವಿದ್ದರಷ್ಟು ಕ್ಲೀನಾಗಿ ಪ್ಯಾಕಿಂಗ್ ಆಗುತ್ತೆ ಮತ್ತು ಜಲ್ಲಿ ರೌಂಡ್ ಜಲ್ಲಿ ಇದ್ದರೆ ಇನ್ನೂ ತುಂಬ ನೀಟಾಗಿ ಪ್ಯಾಕಿಂಗ್ ಆಗುತ್ತೆ ನೋಡಿ ಇಲ್ಲಿ ಡಬಲ್ ಮ್ಯಾಟ್ ಕೊಡ್ತಾ ಇದ್ದೀವಿ ಇಲ್ಲಿ ಎಲ್ ಟೇಬಲ್ ಇದೆ ಅದರ ಮೇಲೆ ಡಬಲ್ ಮ್ಯಾಟ್ ಇದು ಡಬಲ್ ಮ್ಯಾಟ್ ಡಬಲ್ ಮ್ಯಾಟ್ ಕೊಟ್ಟಷ್ಟು ನೀಟಾಗಿ ಗ್ರಿಪ್ ಚೆನ್ನಾಗಿರುತ್ತೆ ನಮ್ಮ ಪಾದ ಹೇಗಿರುತ್ತೆ ಆ ಥರ ಕೂತ್ಕೊಳ್ಳುತ್ತೆ ಆದಷ್ಟು ನೀವು ಡಬಲ್ ಮ್ಯಾಟ್ನೇ ಕೊಡ್ಸೋಕ್ಕೆ ಟ್ರೈ ಮಾಡಿ ನಂತರ ಯಾವುದೇ ಕಾರಣಕ್ಕೂ ಮೆಟೀರಿಯಲ್ ಕಾಂಟ್ರಾಕ್ಟ್ನ ಆದಷ್ಟು ಕೊಡೋದಕ್ಕೆ ಹೋಗಬೇಡಿ ಕೊಟ್ಟರೂ ಕೂಡ ನೀವೇ ಕುದ್ದು ಅಲ್ಲಿರಬೇಕಾಗುತ್ತೆ ಮತ್ತು ನೀವು ಫ್ರೀಯಾಗಿದ್ದೀರಾ ಅಂದರೆ ನೀವು ಕೂಡ ನೀವೇ ನಿಮ್ಮ ಮನೆಯನ್ನು ನೀಟಾಗಿ ಕಟ್ಟಿಸ್ಕೊಂಡು ಹೋಗ್ಬೋದು ಓಕೆನಾ ಇಷ್ಟು ಗೆಳೆಯರೆ ಇವತ್ತಿನ ವೀಡಿಯೋದಲ್ಲಿ ನಂತರ ವೀಡಿಯೋದಲ್ಲಿ ನಿಮಗಿನ್ನೂ ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ಈ ಚಾನಲನ್ನು ಫಾಲೋ ಮಾಡಿ